ಬಹಳಷ್ಟು ಸಿನಿಮಾಗಳು ಮಾಡಿದ್ದಾರೆ ಶಿವಣ್ಣನ ಜೊತೆ 4ನೇ ಸಿನಿಮಾ ಬಟ್ ಬಹಳಷ್ಟು ಸಿನಿಮಾಗಳಲ್ಲಿ ಅವರು ವಿಲನ್ಗಳನ್ನ ವಿಜೃಂಭಣೆಯಿಂದ ತೋರಿಸಿದ್ದಾರೆ ಸೋ ಈ ಸಿನಿಮಾದಲ್ಲಿ ಲೇಡಿ ವಿಲನ್ಗಳನ್ನೇ ತೋರಿಸಿದ್ದಾರೆ ಅದರ ಬಗ್ಗೆ ಐ ಥಿಂಕ್ ಅವರ ಅಂದ್ರೆ ಈ ಸಿನಿಮಾ ಇಸ್ ಅ ವೆರಿ ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಸೋ ಅದರಿಂದ ತುಂಬಾ ಲೇಡೀಸ್ ನ ತೋರಿಸಿದ್ದಾರೆ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಏನು ನೀವು ಸಿನಿಮಾ ನೋಡಬೇಕು ವೇದದಲ್ಲಿ ಸಮಾಜಕ್ಕೆ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಇರುತ್ತಾ ಇದೆ ಡೆಫಿನೆಟ್ ಆಗಿದೆ ಅಂದ್ರೆ ಅದು ಹೇಳಲ್ಲ ಓಕೆ ಇನ್ನು ಅರುಣ್ ಸಾಗರ್ ನಿಮ್ಮ ತಂದೆ ಕೂಡ ಸೋ ಅವರು ಏನೋ ಟಿಪ್ಸ್ ಕೊಡ್ತಾ ಇದ್ದಾರೆ ಈ ಸಿನಿಮಾ ಮಾಡಿ ಹೌದು ಅಂದ್ರೆ ಅಂದ್ರೆ ಸಿನಿಮಾ ಪ್ರಾಸೆಸ್ ನ ಒಂದು ಪ್ರಾಬ್ಲಿ ಒಂದು ಕಾಲ್ ಭಾಗಕ್ಕೆ ಅಪ್ಪ ಇಲ್ಲಿದ್ರು ಅದಾದ್ಮೇಲೆ ಬಿಗ್ ಬಾಸಿಗೆ ಹೋದ್ರಲ್ಲ ಸೊ ಬಟ್ ಇದ್ದಿದ್ದು ಹೊತ್ತು ಕಾನ್ಸ್ಟೆಂಟ್ ಆಗಿತ್ತು ಟಿಪ್ಸ್ ಆ್ಯಂಡ್ ಅಡ್ವೈಸಸ್ ಕಾಲೆಲ್ಲ ಮಾಡಿ ಕೇಳೋರು ಇವತ್ತು ಹೆಂಗಾಯಿತು ಏನು ಮಾಡಿದೆ ಓ ಹಂಗಿತ್ತ ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಿದೆ ಹಂಗೆ ಮಾಡಿದೆ ಹಿಂಗೆ ಮಾಡ್ಬೋದಿತ್ತು ಸೊ ಅದು ಕಾನ್ಸ್ಟೆಂಟಾಗಿ ನಡೀತಾನೆ ಇರೋದು ಆ್ಯಂಡ್ ಐ ಥಿಂಕ್ ಅಪ್ಪ ಇರೋದ್ರಿಂದ ನನಗೆ ಬಹಳಷ್ಟು ವಿಷಯಗಳು ಈಸಿ ಆಯಿತು ಹಾಗೆ ಆಗ್ತಾರೆ ಅವ್ರಿಗೆ ಹೆಂಗಿದ್ರು ಅವ್ರಿಗೆ ಏನೂ ಕಾಣಿಸಿಲ್ಲ ಪೋಸ್ಟರ್ ಇಲ್ಲ ಎಂತ ಟೀಸರ್ ಕಾಣಿಸಿಲ್ಲ ಒಟ್ಟಿಗೆ ಅಷ್ಟೊಂದು ನೋಡಿದ್ರೆ ಆಬ್ವಿಯಸ್ಲಿ ಶಾಕ್ ಆಗ್ತಾರೆ ಅನ್ಸುತ್ತೆ ಅಮ್ಮ ಶೂಟಿಂಗ್ ಟೈಮಲ್ಲಿ ಇದ್ರು ಸೆಟ್ಟಲ್ಲೇ ಇದ್ರು ಸೊ ಅಮ್ಮಂಗೆ ಒಂದು ಸ್ವಲ್ಪ ಗೊತ್ತು ಏನಾಗ್ತಾ ಇದೆ ಅಂತ ಬಟ್ ನನಗೂ ಗೊತ್ತಿಲ್ಲ ಈ ಸಿನಿಮಾ ಇವಾಗ ಸಿನಿಮಾ ಅಂತ ನೋಡಿದಾಗ ಹೆಂಗಿರುತ್ತೆ ಆ ಫೀಲು ಅಂತ ಸೊ ಎಕ್ಸ್ಪ್ರೆಷನ್ ನೋಡಿ ಇಲ್ಲೇ ಗೊತ್ತಾಗ್ತದೆ ಇನ್ನು ದೊಡ್ಡದಾಗಿ ಏನೋ ಮಾಡಿದ್ದೀರಾ ಓಕೆ ಇನ್ನು ಚೆಲುವರಾಜ್ ಪ್ರಸನ್ನ ಅವರು ವಿನಯ್ ಅವರು ಅವ್ರ ಬಗ್ಗೆ ಎಲ್ಲ ಹೇಳಿದ್ರೆ ಎಲ್ಲರ ಜೊತೆನೂ ನನಗೆ ಒಂದು ರ್ಯಾಪೋ ಬೆಳೆಯೋ ಅಷ್ಟು ಟೈಮ್ ಸಿಕ್ತು ಆದರೆ ವರ್ಕ್ ಮಾಡೋಕ್ಕೆ ಅವ್ರ ಜೊತೆ ಅವರೆಲ್ಲರ ಜೊತೆನೂ ನಾನು ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡೋದು ಕೂಡ ಈ ಸಿನಿಮಾದ ಮೂಲಕ ಕೆಲಸ ಮಾಡ್ತಾ ಇರೋದು ಕೂಡ ಈ ಸಿನಿಮಾದ ಮೂಲಕ ಅದು ಕೂಡ ತುಂಬ ಈಸಿಯಾಗಿತ್ತು ಅಂದರೆ ಆಫ್ ಸ್ಕ್ರೀನೇ ಬೇರೆ ನಾವು ಆನ್ ಸ್ಕ್ರೀನೇ ಬೇರೆ ಎರಡಕ್ಕೂ ಸಂಬಂಧನೇ ಇರಲಿಲ್ಲ ಬಟ್ ತುಂಬ ಮಜಾ ಮಾಡಿದೆವು ನಾವು ಈ ಸಿನಿಮಾ ಶೂಟಿಂಗ್ ಇರ್ಬೋದು ಅಥವಾ ಇಡೀ ಪ್ರಾಸೆಸ್ ಸಖತ್ ಮಜಾ ಇತ್ತು ಅಂದರೆ ಇಷ್ಟು ವರ್ಷ ಆದರೂ ಅದಿತಿ ಸರ್ ಅವರ ಸಿನಿಮಾ ಮಾಡಿಲ್ಲ ಅಂದರೆ ಈ ಥರ ಒಂದು ಕ್ಯಾರೆಕ್ಟರ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅದಕ್ಕೆ ಮಾಡಿಲ್ವಾ ಏನೋ ಗೊತ್ತಿಲ್ಲ ನನಗೆ ಇದು ನಂಗೆ ಅಷ್ಟೊಂದು ಆಫರ್ಸ್ ಅದೊಂದು ಅಷ್ಟೊಂದು ನಂಗೆ ಆ ಥರ ಅಂದರೆ ನಾನು ತುಂಬ ಇದು ಬೇಕು ನನಗೆ ಅದು ಬೇಕು ಸ್ವಲ್ಪ ಕಡಿಮೆ ನನಗೆ ಏನು ಬರುತ್ತೆ ಅದನ್ನ ತೊಗೊಂಡು ಹೋಗ್ತಾ ಇರ್ತೀನಿ ಸೊ ಮೇ ಬಿ ಏನೂ ಆ ಥರ ಬಂದಿರಲಿಲ್ಲ ನನ್ನ ಕಡೆ ಈ ಸಿನಿಮಾ ಬಂತು ಅದು ಅದೇ ಐ ಥಿಂಕ್ ತುಂಬ ಅಂದರೆ ಬೇರೆ ಒಂದು ಕತೆ ಅಥವಾ ಬೇರೆ ಒಂದು ತಂಡದಿಂದ ಬಂದಿದ್ದರೆ ಸ್ವಲ್ಪ ಹೆದರಿಕೆ ಇತ್ತೇನೋ ಬಟ್ ಇದು ಹರ್ಷ ಮಾಸ್ಟರ್ ಕಡೆಯಿಂದ ಬಂದಿದ್ದಕ್ಕೆ ತುಂಬ ಹಾಂ ಹರ್ಷ ಅಂಕಲ್ ನಂಗೆ ಗೊತ್ತು ಅವ್ರ ಜೊತೆ ಮಾಡ್ಬೋದು ನಂಗೆ ನಿಜವಾಗ್ಲೂ ನಂಗೆ ಅವ್ರ ಸಿನಿಮಾನಲ್ಲಿ ಮಾಡ್ತಾ ಇರೋದೇ ಅದು ಶಿವರಾಜ್ ಕುಮಾರ್ ಸರ್ ಜೊತೆ ಅಂದಿದ್ದಕ್ಕೆ ಹಾಂ ಬಟ್ ಕತೆ ಒಂದು ಜಿಸ್ಟ್ ಕೊಟ್ಟಿದ್ರು ಅವರು ಸೊ ಐ ಲೈಕ್ಡ್ ಇಟ್ ಅಮ್ಮ ಲೈಕ್ಡ್ ಇಟ್ ಅಪ್ಪ ಲೈಕ್ಡ್ ಇಟ್ ನಮ್ಮಪ್ಪ ನಂದುನಾ ಗೊತ್ತಿಲ್ಲ ಅವ್ರು ಬರಲಿ ಫಸ್ಟ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಏನು ಅನಿಸ್ತು ಅವ್ರು ಹಾಗೆ ಆಡ್ತಾರೆ ಮನೆಯಲ್ಲೂ ಅಲ್ಲಿ ಹೋಗ್ಬಿಟ್ಟು ಬೇರೆಯವ್ರ ಜೊತೆ ಹಾಗೆ ಆಡ್ತಾ ಇದ್ದಾರೆ ಅಷ್ಟೇ ಏನು ಅನ್ಸುತ್ತೆ ಅರುಣ್ ಸಾಗರ್ ಥರನೇ ಇದ್ದಾರೆ ಅಷ್ಟೇನು ನನಗೇನು ಇಲ್ಲ ಹೌದು ಅವ್ರಿಗೂ ಔಟ್ ಅಂದರೆ ಕಂಟಿನ್ಯೂಸ್ ಆಗಿ ಬರ್ಸ್ಟ್ ಆಗ್ತಾನೆ ಇರುತ್ತೆ ತಲೆ ಒಳಗಡೆ ಏನಾದ್ರು ಆದರೆ ಏನಿಲ್ಲ ನಾನು ನೋಡಿರೋದೇ ಇದಲ್ಲ ಹೊಸದ್ದಲ್ಲ ಸೊ ಪರವಾಗಿಲ್ಲ ಖುಷಿ ಇಲ್ಲ ಅವ್ರು ಯಾವಾಗಲೂ ಅವ್ರದೇ ಒಂದು ಝೋನ್ನಲ್ಲಿ ಇರ್ತಾರೆ ಅದು ನಾರ್ಮಲ್ ಅದು ಅರುಣ್ ಸಾಗರೇ ಅದು ನಮ್ಮಪ್ಪ ನನಗೆ ಗೆದ್ದಾಯ್ತು 12 ವರ್ಷದಿಂದೇನೆ 9 ವರ್ಷದಿಂದೆ ಗೊತ್ತಾಯ್ತು ಗೊತ್ತಿಲ್ಲ ನನಗೆ ಅಪ್ಪ ಗೆಲ್ಲಬೇಕು ಬಟ್ ಗೊತ್ತಿಲ್ಲ ಎಲ್ಲ ಜನರಿಗೆ ಬಿಟ್ಟಿದ್ದು ಅಪ್ಪ ಎಂತ ಅವ್ರು ಬಿಟ್ಟು ರಾಕೇಶ್ ಅವ್ರು ಇಷ್ಟ ನನಗೆ ಆಮೇಲೆ ಅನುಪಮ ಅವ್ರು ಸಖತ್ ಇಷ್ಟ